ಕಲ್ಪತರುನಾಡಿನ ಜೆಡಿಎಸ್ ನಲ್ಲಿ ಸಾಮೂಹಿಕ ರಾಜೀನಾಮೆ ಪರ್ವ ಇದೀಗ ಆರಂಭವಾಗ್ತಿರುವಂತಹದ್ದು. ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಬೆಂಬಲಿಗರು ಇದಕ್ಕೆ ಸಾಥ್ ನೀಡಿರುವಂತಹದ್ದು. ಏನು ಗುಬ್ಬಿ ತಾಲೂಕಿನಲ್ಲಿ ಏನು ಜೆಡಿಎಸ್ ಶಾಸಕರಿದ್ರು, ಎಸ್ ಆರ್ ಶ್ರೀನಿವಾಸ್ ಇವರ ಬೆಂಬಲಿಗರು ಇದೀಗ ರಾಜೀನಾಮೆ ಪರ್ವವನ್ನು ಆರಂಭಿಸಿದ್ದಾರೆ. ಅವರ ಪರವಾಗಿ ಏನು ಶ್ರೀನಿವಾಸ್ ಅವರ ಬೆಂಬಲಕ್ಕೆ ನಿಂತಿರುವಂತಹ ಇವರು ನಮ್ಮ ಬೆಂಬಲ ವಾಸಣ್ಣಂಗೆ ಶ್ರೀನಿವಾಸ್ ಅವರಿಗೆ ಎನ್ನುವಂತಹ ಮಾತುಗಳನ್ನು ಹೇಳಿಕೆಗಳನ್ನು ನೀಡ್ತಿರುವಂತಹದ್ದು. ಇದೀಗ ರಾಜೀನಾಮೆ ಪರ್ವದ ಆರಂಭ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಆರಂಭವಾಗ್ತಿರುವಂತಹದ್ದು. ಪ್ರಾಥಮಿಕವಾಗಿ ಏನು ಮಹಿಳಾ ಕಾರ್ಯಕರ್ತರಿದ್ದು ಬೂತ್ ಕಮಿಟಿ ಸದಸ್ಯತ್ವಕ್ಕೆ ತಮ್ಮ ರಾಜೀನಾಮೆಯನ್ನು ನೀಡಿರುವಂತಹದ್ದು. ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ ಜೆಡಿಎಸ್ ಕಾರ್ಯಕರ್ತರು ಶ್ರೀನಿವಾಸ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇದೀಗ ಏನು ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಆಗಿದ್ದರು ಶ್ರೀನಿವಾಸ್, ಎಸ್ ಆರ್ ಶ್ರೀನಿವಾಸ್ ಅವರು ಮುಂದೆ ಅವನು ಜೆಡಿಎಸ್ ಪಕ್ಷದಲ್ಲಿ ಉಳ್ಕೊಳ್ಳೋದಿಲ್ಲ ಅನ್ನುವಂತಹ ಮಾತುಗಳನ್ನು ಹೊರಗಡೆ ಕೂಡ ಹೇಳಿದಂತಹದ್ದು, ಮುಕ್ತವಾಗಿ ಮಾತನಾಡಿದಂತಹದ್ದು. ಇದರೆಲ್ಲ ನೋಡ್ತಾ ಇದ್ರೆ ಅವರು ಜೆಡಿಎಸ್ ಪಕ್ಷದಲ್ಲಿ ಉಳ್ಕೊಳ್ಳೋದಿಲ್ಲ ಅಥವಾ ಮುಂದೆ ಯಾವ ರೀತಿಯಾದ ದಾರಿ ತೋರಿಸ್ತಾರೆ, ಯಾವ ರೀತಿಯ ದಾರಿಯಲ್ಲಿ ನಡೀತಾರೆ ಎನ್ನುವಂತಹ ಕುತೂಹಲ ಅವರ ಕಾರ್ಯಕರ್ತರು ಬೆಂಬಲಿಗರ ನಡುವೆ ಇತ್ತು. ನೇನು ನವೆಂಬರ್ ಡಿಸೆಂಬರ್ನಲ್ಲಿ ನಾನು ಕೂಡ ಇದು ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ನಾನು ಉಚ್ಚಾಟನೆ ಮಾಡಿದರೆ ಹೊರತು ನಾನು ಇನ್ನೂ ರಾಜೀನಾಮೆ ಕೊಟ್ಟಿಲ್ವಲ್ಲ ಎನ್ನುವಂತಹ ಮಾತುಗಳನ್ನು ಶ್ರೀನಿವಾಸ್ ಅವರು ಹೇಳಿದರು. ಇದರಿಂದಾಗಿ ಏನು ಇದೀಗಲೇ ರಾಜೀನಾಮೆ ಪರ್ವ ಆರಂಭ ಆಗ್ತಾ ಇದೆ, ನಮ್ಮ ಬೆಂಬಲ ನಾವು ಸಪೋರ್ಟ್ ಮಾಡುವಂಥದ್ದು ಶ್ರೀನಿವಾಸ್ ಅವರಿಗೆ ಮಾತ್ರ ಎನ್ನುವಂತಹ ಮಾತುಗಳು ಇದೀಗ ಈ ಜೆಡಿಎಸ್ ವಲಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಗುಬ್ಬಿ ತಾಲೂಕಿನಲ್ಲಿ ಇಂದಿನಿಂದ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ಪರ್ವ ಆರಂಭವಾಗಿರುವಂತಹದ್ದು. ಜೆಡಿಎಸ್ ಪಕ್ಷದ ರಾಜೀನಾಮೆ ನೀಡಿ ವಾಸಣ್ಣ ಅಭಿಮಾನಿ ಬಳಗಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಯಾರೆಲ್ಲ ಜೆಡಿಎಸ್ ಪಕ್ಷದಲ್ಲಿ ಕಟ್ಟಾಳು, ನಿಷ್ಠಾವಂತ ನಾಯಕರು, ನಿಷ್ಠಾವಂತ ಕಾರ್ಯಕರ್ತರು ಅಂತೇಳಿ ಗುರುತಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ಇದೀಗ ಏನು ವಾಸಣ್ಣನ ಅಭಿಮಾನಿ ಬಳಗಕ್ಕೆ ಸೇರಿಕೊಳ್ತಿರುವಂತಹದ್ದು. ಗುಬ್ಬಿ ಜಿಲ್ಲೆಯಲ್ಲಿ ತುಮಕೂರು ತಾಲೂಕಿನ ಗುಬ್ಬಿ ಏನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿರುವಂತಹ ಜೆಡಿಎಸ್ ಪಾಳೆಯ ಇದೀಗ ಒಡೆದ ಮನೆ ಆಗ್ತಾ ಇದೆ. ಏನು ವಾಸಣ್ಣನ ಬೆಂಬಲಿಗರು ಒಂದು ಕಡೆ ಆದರೆ ಜೆಡಿಎಸ್ ಪಕ್ಷದ ಬೆಂಬಲಿಗರು ಮತ್ತೊಂದು ಕಡೆ ಆಗ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಈಗ ಜೆಡಿಎಸ್ ಇಬ್ಬಾಗ ಆಗ್ತಾ ಇದೆಯಾ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಿರುವಂತಹದ್ದು. ಏನೋ ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಅಂತ ಗುರುತಿಸ್ಕೊಂಡಿದೆ, ಅದು ಗುಬ್ಬಿ ತಾಲೂಕು, ಗುಬ್ಬಿ ವಿಧಾನಸಭಾ ಕ್ಷೇತ್ರ. ಈ ಒಂದು ಕ್ಷೇತ್ರದಿಂದ ಇನ್ನು ಇಂಡಿಪೆಂಡೆಂಟ್ ಆಗಿ ಒಂದು ಸಾರಿ ಆಯ್ಕೆಯಾದರೆ ಏನು ಜೆಡಿಎಸ್ ಪಕ್ಷದ ಬೆಂಬಲಿಗ ಅಭ್ಯರ್ಥಿಯಾಗಿ ಮೂರು ಬಾರಿ ಆಯ್ಕೆ ಆದಂತಹ ಶ್ರೀನಿವಾಸ್ ಅವರು ಇದೀಗ ಆ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಮುಂದೆ ಯಾವ ಪಕ್ಷದಲ್ಲಿ ನಿಂತುಕೊಳ್ತಾರೆ ಆ ಪಕ್ಷಕ್ಕೆ ನಾವು ಬೆಂಬಲವನ್ನು ನೀಡ್ತೀವಿ ಎನ್ನುವಂತಹ ಹೇಳಿಕೆಯನ್ನು ಅವರ ಬೆಂಬಲಿಗರು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಏನಿದ್ದರು ಅವರು ಇದೀಗ ಹೇಳಿಕೆ ನೀಡ್ತಿರುವಂತಹದ್ದು. ಏನು ಗುಬ್ಬಿ ಕ್ಷೇತ್ರದ ಶಾಸಕರಾಗಿ ಯಾರೇ ಬಂದರೂ ಬೆಂಬಲಿಗರನ್ನು ಬೆಂಬಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವರ ಪ್ರಾಥಮಿಕ ಸದಸ್ಯತ್ವಕ್ಕೆ ಕೂಡ ರಾಜೀನಾಮೆಯನ್ನು ನೀಡ್ತಿರುವಂತಹದ್ದು. ಎಸ್ ಈಗ ಕಾರ್ಯಕರ್ತರ ಏನು ಸಾಮೂಹಿಕ ರಾಜೀನಾಮೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ಏನ್ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಬಂದು ನೋಡೋಣ. ನಾವು ಇದುವರೆಗೂ ಜೆಡಿಎಸ್ ನ ಸದೃಢವಾಗಿ ಕಟ್ಟಿತ್ತು. ನಾವು ನಮ್ಮ ಪಕ್ಷದಲ್ಲಿ ಬೇಸ್ ಮಟ್ಟದಲ್ಲಿ ನಾವು ಕಾರ್ಯಕರ್ತರನ್ನ ಗುರುತಿಸಿ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೆಲ್ಲ ಒಂದು ಐ ಡಿ ಕಾರ್ಡ್ ಕೊಟ್ಟಿದ್ದು. ನಾವು ಸುಮಾರು ಆ ಥರ 56,000 ಜನ ಕಾರ್ಯಕರ್ತರನ್ನ ಬೂತ್ ಮಟ್ಟದಲ್ಲಿ ರೆಡಿ ಮಾಡಿದ್ದು. 56,000 ಜನಕ್ಕೆ ನಾನು ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದೆ, ನಮ್ಮ ಪಕ್ಷದ ಚಿಹ್ನೆ, ನಂದು ಫೋಟೋ, ನಮ್ಮ ಪಕ್ಷದ ನಾಯಕರು ಫೋಟೋಗಳು, ಕುಮಾರಸ್ವಾಮಿಯವ್ರ ಫೋಟೋ, ದೇವೇಗೌಡರ ಫೋಟೋ ಹಾಕ್ಬಿಟ್ಟು ಐಡೆಂಟಿಫೈ ಕಾರ್ಡ್ ಕೊಟ್ಟು ಅದು ಎಲ್ಲೋದ್ರೂ ಆ ಕಾರ್ಡು ನಮಗೆ ನಾನು ಈ ಪಕ್ಷದನು ಅಂತಕ್ಕಂಥದ್ದನ್ನ ಐಡೆಂಟಿಫೈ ಆಗೋ ರೀತಿಯಲ್ಲಿ ಆ ಥರ ಗುರುತಿಸಿ ಯಾರು ನಮ್ಮ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದರೋ ಅಂಥವ್ರಿಗೆ 56,000 ಜನ ಕಾರ್ಯಕರ್ತರಿಗೆ ಗುರುತಿನ ಚೀಟಿ ಕೊಟ್ಟಿದ್ದು. ಅವರೆಲ್ಲ ಇವತ್ತು ನನಗೂ ನಾನು ಇವತ್ತು ವಾಟ್ಸಪ್ಪಲ್ಲಿ ನೋಡಿರ್ತಕ್ಕಂಥದ್ದು. ನಾನೇನು ಅದನ್ನು ನೀವು ರಾಜೀನಾಮೆ ಕೊಡಿ ಮತ್ತೊಂದು ಮಾಡಿ ಅಂತ ಯಾರಿಗೂ ಹೇಳಿಲ್ಲ. ಅವರೆಲ್ಲರೂ ಸೇರ್ಕೊಂಡು ಇವತ್ತೇನೋ ಬಿದಿರೆಯಿಂದ ಪ್ರಾರಂಭ ಮಾಡ್ತೀವಿ, ಪ್ರತಿ
ವಾರದಲ್ಲಿ ಎರಡು ಪಂಚಾಯತಿನೂ ಮೂರು ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಎಲ್ಲರೂ ರಾಜೀನಾಮೆ ಕೊಡ್ತೀವಿ ಜನತಾದಳಕ್ಕೆ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಇವತ್ತಿನಿಂದ ಅಭಿಯಾನ ಆರಂಭ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನದಲ್ಲಿ ಅವ್ರೇನು ಕಂಡೀಷನ್ ತಾಂಡೋರು ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷ ಇರ್ತಕ್ಕಂಥ ಗುರುವಣ್ಣವರು ಮತ್ತು ಮುಖಂಡರುಗಳು ಎಲ್ಲ ಸೇರಿ ಮಾಡಿರ್ತಕ್ಕಂಥ ತೀರ್ಮಾನ ನಾನು ಅದರಿಂದ ಇನ್ವಾಲ್ವ್ಮೆಂಟ್ ಇಲ್ಲ, ಅವ್ರಿಗೆ ಕೊಡ್ತಾ ಇದ್ದೆ. ಎಸ್, ಇದು ಶಾಸಕ ಎಸ್ ಆರ್ ಶ್ರೀನಿವಾಸ ತಮ್ಮ ಪಕ್ಷದ ಕಾರ್ಯಕರ್ತರೇನಿದ್ರು ಅವರು ಸಾಮೂಹಿಕ ರಾಜೀನಾಮೆಗೆ ಸಂಬಂಧಪಟ್ಟಂತೆ ನೀಡುವಂತಹ ಹೇಳಿಕೆಗಳು, ಅವರ ಮಾತುಗಳು, ನಾವು ನಿಷ್ಠಾವಂತರನ್ನು ಗುರುತಿಸಿದ್ವಿ, ಅವರಿಗೆ ಐ ಡಿ ಕಾರ್ಡ್ ಕೊಟ್ಟಿದ್ವಿ, ಎಲ್ಲರನ್ನು ಕೂಡ ಸಮಾನವಾಗಿ ಕಾಣ್ತಾ ಇದ್ವಿ. ಈಗ ನಾನು ಯಾವಾಗ ಆಚೆ ಬರ್ತಿದ್ದೀನಿ ಆ ಒಂದು ಹಿನ್ನೆಲೆಯಲ್ಲಿ ಅವರೂ ಕೂಡ ಬೇಜಾರಾಗಿದೆ, ಅವರು ಕೂಡ ಹೊರಗೆ ಬರ್ತಾ ಇದ್ದಾರೆ. ಇದರಲ್ಲಿ ನನ್ನದೇನೂ ಇಲ್ಲ, ನನ್ನ ಪಾತ್ರ ಇಲ್ಲ ಎನ್ನುವಂತಹ ಮಾತುಗಳನ್ನು ಇನ್ನು ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ಹೇಳುವಂತಹ